ನೋಡಿ ಗಾಡಿ ಸರ್ವಿಸ್ಗೆ ಬಿಟ್ಟು ಬಂದಿನಿ. ಗಾಡಿ ಸರ್ವಿಸ್ಗೆ ಬಿಟ್ಟಾದ್ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೇಳಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಅದೇ ಈ ಕಡೆ ಶಿವಾಯಿನಿ ಮತ್ತೆ ಭವ್ಯ ಬರ್ತಾರೆ. ಹೇ ನೋಡಿ ದೇವಸ್ಥಾನ ಯಾವ ದೇವಸ್ಥಾನ ಅಂದರೆ ಅಯ್ಯಂಪಾಳೆ ಅಂತ ಹೇಳ್ಬಿಟ್ಟು ಮೈದಾಳದ ಹತ್ರ ಇರೋದು. ಬನ್ನಿ ಶಿವಾಯಿನಿ ಎತ್ಕೊಂಡು ಬರಮ್ಮ ಪಡ ಎತ್ಕೊಂತೀನಿ. ಬಂತು ನಂಬಡ ಅನ್ನೋಣ ಬಡ. ಹಾಯ್ ಅನ್ನೋಲ್ಲ ಬಡ ಎಲ್ಲರಿಗೂ. ನೋಡಿ ಹಾಯ್ ಅಂತೈತೆ. ಈ ದೇವಸ್ಥಾನ ಬಂದ್ಬಿಟ್ಟು ಮೈದಾಳದ ಹತ್ರ ಅಯ್ಯಂಪಾಳೆ ಅಂತ ಶಿವನ್ ದೇವಸ್ಥಾನ. ಮೋಸ್ಟ್ ಪವರ್ಫುಲ್ ಗಾಡಿ. ಈಶ್ವರನ ದೇವಸ್ಥಾನ ಬಂದು ಈಶ್ವರನ ದರ್ಶನ ಮಾಡ್ಕೊಂಡು ಹೋಗೋಣ. ನೋಡಿ ಇಲ್ಲಿ ಗಂಟಾಗಿದ್ರೆ ಮೈಯಲ್ಲಿ ಮತ್ತೆ ಏನಾದ್ರು ಕಿವಿ ನೋವು ಆ ಥರ ಕಿವಿ ಸೋರ ಅದು ಏನಾದರೂ ಇದ್ರೆ ಇಲ್ಲಿ ಗಂಟು ಅಂತ ಕೊಡ್ತಾರೆ. ಆ ಗಂಟು ಕೊಡ್ಬೋದು. ಆಮೇಲಿಂದ ಕಿವಿ ಮೂಗು ಅಂತ ಏನೇನೋ ಬೇರೆ ಐಟಮ್ಗಳೆಲ್ಲ ಇದ್ದಾವೆ. ಅದೆಲ್ಲ ಕೊಟ್ಟರೆ ಅವರ ಕಷ್ಟ ಎಲ್ಲ ಪರಿಹಾರುತ್ತೆ ಅನ್ನೋದೊಂದು ನಂಬಿಕೆ ಇದೆ ಇಲ್ಲಿ. ಅದಕ್ಕೋಸ್ಕರ ಇದನ್ನೆಲ್ಲ ತಗೊಂಡು ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ನೋಡಿ ನೋಡಿ ಅಯ್ಯಂಪಾಳಿಗೆ ಬಂದಿರೋರಿಗೆ ಗೊತ್ತು, ಬರೀ ಸೋಮವಾರ ಮಾತ್ರ ಓಪನ್ ಇರೋದಲ್ಲ ದೇವಸ್ಥಾನ. ಅದಕ್ಕೋಸ್ಕರ ಸೋಮವಾರದತ್ತು ತುಂಬ ರಶ್ ಇರುತ್ತೆ. ನೋಡಿ ಲಿಂಗನೇ ಶಿವನ ಥರ ಹೇಗೆ ಮಾಡಿದ್ದಾರೆ ಅಂತ, ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂದರೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಇವಾಗ ಝೂಮ್ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ ನೋಡಿ ಯಾರೋ ಮೊಬೈಲ್ ಅಡ್ಡ ತಗೋಬರ್ತವ್ರೆ, ಒಂದು ನಿಮಿಷ ತಡೀರಿ, ಹಂಗೆ ಇರಿ, ಝೂಮ್ ಮಾಡಿಬಿಟ್ಟು ತೋರಿಸ್ತೀನಿ. ಎಲ್ಲ ಅಡ್ಡ ಬರ್ತಾಯಿದ್ದಾರೆ ಅದಕ್ಕೋಸ್ಕರ. ನೋಡಿ ಇವಾಗ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಲಿಂಗದಲ್ಲಿ ಶಿವನ ಫೇಸ್ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಆಧ್ಯಾತ್ಮಿಕ ಮಾನವೀಯಿಕ ತ್ರಿವಿಧ ನಾಮತ್ರಯಾಣ ವಿಮಾನಾರ್ಥ ಶಾರೀರಿಕ ಮಾನಸಿಕ ದೈಹಿಕ ಬಾಧಿತ ಸ್ಥಳ ವ್ಯಾಧಿ ರೋಗ ಮೂಲಿಂಗ ಗರ್ಭ ಗರ್ಭದೋಷ ವಿಮಾನಾರ್ಥ ಆದಿತ್ಯಾದಿ ನವಗ್ರಹ ದೇವತ ಪೀಡ ಪಾಪ ಪಾಠ ಪರಿಹಾರ ಮೃತ್ಯು ವಿಮಾರಕ ಮಹಾಂದಯ ವಾಮದೇವತ ಫಲ ರಾಮರಾಶಿ ಲಗ್ನ ರಾಮರಾಶಿ ರಾಮಲಗ್ನ ವಾಣಿಜ್ಯ ಕ್ಷೇತ್ರೆ ವ್ಯಾಪಾರ ಕ್ಷೇತ್ರೆ ವ್ಯಾಸಂಗ ಕ್ಷೇತ್ರೆ ವ್ಯವಹಾರ ಕ್ಷೇತ್ರೆ ವ್ಯಾಪಾರಿಕ ಕ್ಷೇತ್ರೆ ಉದ್ಯೋಗ ಕ್ಷೇತ್ರ ಸರ್ವ ಹಾನಿ ಉನ್ನತ ಉನ್ನತ ಕೀರ್ತಿ ಪ್ರಗತಿ ಲಾಭ ಕಾವ್ಯರ್ಥಿತ ಶುಭ ದಿವಸೆ ಶ್ರೀ ಅಂಜುಂಡೇಶ್ವರ ಮಹಾದೇವ ಮಹಾದೇವೋ ಶಿವ ಅಸ್ತೋತ್ತರ ನಾಮಾವಳಿ ಪೂಜಾಚರಿಷ್ಯೆ ಅಂಗಭೂತ ಶ್ರೀ ಶ್ರೀ ಚುಂಡೇಶ್ವರ ಮಹಾದೇವತ ಅಪರ್ಣಾಕ್ಷ ಅಭಯ ಸ್ವಯಕ್ಷ ಶುಭಾಕಾಲೆ ಅತ್ಯಂತಂ ಮಮ ಮಮ ಇತಿ ಮನಸಂಕಲ್ಪ್ಯ. ನೋಡಿ ಪೂಜೆ ಎಲ್ಲ ಮುಗೀತು. ಈಗ ಮಂಗಳಾರತಿ ತಗೊಂಡ್ಮೇಲೆ ಇಲ್ಲಿ ಎಷ್ಟೊಂದು ದೇವ್ರುಗಳೆಲ್ಲ ಇದ್ದಾವೆ, ಆ ದೇವರೆಲ್ಲ ತೋರಿಸ್ತಿಂತವಿರಿ. ನೋಡಿ ಇದು ಮೆರವಣಿಗೆ ದೇವ್ರು, ಇದು ವೀರಭದ್ರೇಶ್ವರ ಸ್ವಾಮಿನಿ. ಎಷ್ಟು ಅದ್ಭುತವಾಗಿದೆ ನೋಡಿ, ಬಸವಣ್ಣ ಮತ್ತು ಈಶ್ವರ
ಮತ್ತು ವೀರಭದ್ರ ಸ್ವಾಮಿ ಮೂರು ಜನನೂ ಇದ್ದಾರೆ ನೋಡಿ. ಆಮೇಲೆ ಇದು ಬಂದ್ಬಿಟ್ಟು ಗಣೇಶ ಎಲ್ಲ ದೇವಸ್ಥಾನದಲ್ಲೂ ಫಸ್ಟು ವಿಘ್ನ ವಿನಾಶಕ ಅಂತಾರಲ್ಲ ಆ ಗಣಪತಿ ಇದಿರುತ್ತೆ ನೋಡಿ. ಇದು ಕಲ್ಲಿಂದು ಮೂರ್ತಿ ಬಂದ್ಬಿಟ್ಟು ಗಣೇಶ, ಕಲ್ಲಿನ ಮೂರ್ತಿಲಿ ಮಾಡಿರೋದು ಗಣೇಶ ನೋಡಿ. ಎಷ್ಟು ಅದ್ಭುತವಾಗಿದ್ದಾವೆಲ್ಲ ನೋಡೋಕ್ಕೆ ಒಂಥರ ಖುಷಿ. ಶೋಹಾಯಿನಿಗೆ ಜನ ಜಾಸ್ತಿ ಇರೋದಕ್ಕೆ ಸೆಕೆ ಆದಂಗೆ ಆಗ್ಬಿಟ್ಟು ಹೋಗೋಣ ಬಾ ಹೋಗೋಣ ಬಾ ಅಂತ ಕರಿತಾನೆ ಐತೆ, ಹೊಳ್ತಾ ಐತೆ ಒಂದೇ ಸಮ ನೋಡಿ. ಇಲ್ಲಿ ಪ್ರಸಾದನೂ ಕೊಡ್ತಾರೆ, ಐ ಮೀನ್ ದಾಸ ಹೋಗ್ತಾರ ನೋಡಿ. ಫಸ್ಟಿಗೆ ಬಂದ್ಬಿಟ್ಟು ಪಾಯಸ ಹಾಕ್ತಾರೆ, ಬಿಸಿ ಬಿಸಿದು ಪಾಯಸ ನೋಡಿ. ಪಾಯಸ ತಿಂತಿದ್ದಂಗೆ ಕಾಳು ಹಾಕ್ತಾರೆ. ಮತ್ತು ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಯಾಕಂದರೆ ಫಸ್ಟ್ ನಾನೇ ಕೂತ್ಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ಫಸ್ಟ್ ಅವ್ರು ಯಾವಾಗ ತೊಗೊಬಂದು ಹಾಕ್ತಾವ್ರೆ ಅಂತ ಗೊತ್ತಾಗೋದೇ ಇಲ್ಲ. ಅದಕ್ಕೋಸ್ಕರ ಹಾಕತ್ತ ವೀಡಿಯೋ ಮಾಡೋಕ್ಕಾಗಿಲ್ಲ, ಅವ್ರು ಹಾಕಾದ್ಮೇಲಿಂದ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ರೈಸು ಅನ್ನ ಸಾಂಬಾರು ನೋಡಿ, ಎಷ್ಟೊಂದು ಜನ ಆ ಥರ ಕೆಳಗಡೆ ನೆಲದಲ್ಲೇ ಊಟ ಮಾಡ್ತಾ ಇರೋದು. ಅವ್ರಿಗೆ ಏನಾದ್ರು ಮುಜುಗರ ಆಗುತ್ತೇನೋ ಅಂದ್ಬಿಟ್ಟು ನಾನು ವೀಡಿಯೋ ಅವ್ರನ್ನ ಅಷ್ಟಾಗಿ ಜಾಸ್ತಿ ಮಾಡಲಿಲ್ಲ, ಒಂದು ಸ್ವಲ್ಪ ಅಷ್ಟೇ ತೋರಿಸ್ತಾ ಇದ್ದೀನಿ ನೋಡಿ. ನೆಲದಲ್ಲೇ ಊಟ ಮಾಡೋದು ತುಂಬ ಜನ ಮಾಡ್ತಾಯಿದ್ರು, ಬಟ್ ನಾನು ಯಾರ್ದು ವೀಡಿಯೋ ಮಾಡೋಕೆ ಹೋಗಿಲ್ಲ ನಾನು, ಅವ್ರಿಗೆ ಮುಜುಗರ ಆಗುತ್ತೆ ಅಂತ ನೋಡಿ. ನೆಲದಲ್ಲೇ ಊಟ ಮಾಡೋದವರು ಹರ್ಸ್ಕೊಂಡಿರ್ತಾರೆ ಅವರು ದೇವ್ರ ಹತ್ರ, ಸೊ ನೆಲದಲ್ಲಿ ಊಟ ಮಾಡ್ತೀನಪ್ಪ ಬಂದು ನಾನು ಅಂತ. ಸೊ ಅವರು ನೆಲದಲ್ಲೇ ಊಟ ಮಾಡ್ತಾರೆ. ನಿಮಗೂ ಏನಾರು ಕಷ್ಟ ಇದ್ದರೆ ಹರಿಸ್ಕೊಂಡು ಹೋಗ್ಬಿಟ್ಟು ನೀವು ಆ ಥರ ನಿಮ್ಮ ಕಷ್ಟ ಪರಿಹಾರ ಆದಮೇಲೆ ಆ ಥರ ನೆಲದಲ್ಲಿ ಊಟ ಮಾಡ್ಬೋದು. ಸೇಮ್ ಟೇಸ್ಟ್ ಬಂದ್ಬಿಟ್ಟು ನಮ್ಮ ಮಠದ್ದೇ ಟೇಸ್ಟು, ಸೇಮ್ ಹಂಗೆ ಇದೆ ಮಠದ ಟೇಸ್ಟು ನೋಡಿ. ಈ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಈಶ್ವರನ ದೇವಸ್ಥಾನ, ಇದು ಬಂದ್ಬಿಟ್ಟು ಅಯ್ಯಂಪಳ್ಳಿದಲ್ಲಿರೋದು. ಅಯ್ಯಂಪಳ್ಳಿ ಎಲ್ಲಿ ಬರುತ್ತಪ್ಪ ಅಂದರೆ ತುಮಕೂರು ಹತ್ರ ಮೈದಾಳ ಬಿಟ್ಟು ಒಂಚೂರು ಮುಂದೆಗಡೆ ರೋಡಲ್ಲಿ ಬರುತ್ತೆ ಇದು. ಇವ್ರ ಹೆಸರು ಬಂದ್ಬಿಟ್ಟು ಅಯ್ಯಂಪಳ್ಳಿ ಅಂತ. ನಮ್ಮ ತುಮಕೂರಲ್ಲಿ ಇರೋರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ, ಯಾಕಂದರೆ ಫೇಮಸ್ ದೇವಸ್ಥಾನ ಇದು. ಆಮೇಲೆ ಇದು ಪ್ರತಿದಿನ ತೆಗಿಯಲ್ಲ, ಇದು ಸೋಮವಾರದ ಮಾತ್ರ ತೆಗಿಯೋದು, ಪ್ರತಿ ಸೋಮವಾರ ತೆಗ್ದಿರ್ತಾರೆ. ಪ್ರತಿ ಸೋಮವಾರನೂ ದಾಸೋಹ ಇರುತ್ತೆ, ದಾಸೋಹ ಪ್ರಸಾದ ಎಲ್ಲ ಕೊಡ್ತಾರೆ. ಪ್ರತಿ ಸೋಮವಾರದ ಅಷ್ಟೇ ಓಪನ್ ಇರೋದು, ಪ್ರತಿದಿನ ಓಪನ್ ಇರೋಲ್ಲ. ಈ ಮಂದಾರಗಿರಿ ಹಿಲ್ಸ್ ವಿಡಿಯೋ ನೋಡಿದ್ದೀರಾ ಅಂದರೆ ಅಲ್ಲಿಂದ ಹತ್ರನೇ ಇದು. ಮಂದಾರಗಿರಿ ಹಿಲ್ಸ್ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದ್ರ ಲಿಂಕು, ಆ ಲಿಂಕಿಂದ ಆ ವಿಡಿಯೋ ಬೇಕಾದ್ರೆ ನೀವು ನೋಡ್ಬೋದು. ನೋಡಿಲ್ಲ ಅಂದವರು ಆ ವಿಡಿಯೋ ನೋಡಿ. ಆ ಮಂದಾರಗಿರಿ ಹಿಲ್ಸ್ ಇದೆಯಲ್ಲ ಅದ್ರ ಹತ್ರ ಮೈದಾಳ ಲೇಕ್ ಅಂತ ಇದೆ, ಆ ಲೇಕ್ ಇರೋ ಊರೇ ಮೈದಾಳ, ಆ ಮೈದಾಳ ಹತ್ರನೇ ಈ ಅಯ್ಯಂಪಾಳ್ಯ ಇರೋದು. ಬನ್ನಿ ಮನೆಗೆ ಹೋಗೋಣ ನೋಡಿ. ಬೈಕ್ ಸರ್ವಿಸಿಂದ ದೇವಸ್ಥಾನದ ಎರಡು ಸೇರ್ಸ್ ಒಂದೇ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ವಿಡಿಯೋ ತುಂಬ ಲೆಂತ್ ಆಗ್ಬಿಡುತ್ತೆ ಅನ್ನಿಸ್ತು. ಅದಕ್ಕೋಸ್ಕರ ಆ ದೇವಸ್ಥಾನದ್ದೇ ಸಪ್ರೇಟು ಗಾಡಿ ಸರ್ವಿಸಿಂದ ಸಪ್ರೇಟ್ ಮಾಡ್ತೀನಿ. ಆಮೇಲೆ ಯಾರು ನಾವು ಹೊಸ್ದಾಗ ಏನಾದ್ರು ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.